ಬಿದ್ ನೋಡ್ರಪ್ಪ, ಬಾರಲ್ ಕುಂತ್ಕಂಡ್ ಕುಡ್ದಂಗಲ್ರಪ್ಪ ಅನಿತಾ. ಓ ಅನಿತಾ, ಅದಾದ್ಮೇಲೆ ಸತ್ಯ ದೇವ್ರ ಸಾಕ್ಷಿ ಇದು. ಅದಾದ್ಮೇಲೆ ಇವ್ನು ಅಣ, ಯಾವ ಸಿನಿಮಾನು ಬೇಡ, ಸಿನಿಮಾದವ್ರ ಕಥೆನೂ ಬೇಡ, ನಮಗೆ ಬಿಟ್ಟು ಬಿಡ್ರಿ ಅಂತ ಆಗಿದೆ. ದೊಡ್ಡ ದೊಡ್ಡ ಸಿನಿಮಾಗೆ ಆಗಿದೆ, ನಾವು ಅದನ್ನ ಹೇಳಿದ್ರೆ ಪಬ್ಲಿಸಿಟಿ ಅನ್ಕೊಂಡ್ಬಿಡ್ತಾರೆ. ಬೇಡ, ದೊಡ್ಡ ದೊಡ್ಡ ಸ್ಟಾರ್ಗಳೇ ತಗೊಂಡಿದ್ದಾರೆ ಆ ಲೈನ್ಗಳು. ಈಗ ಪದ್ಮಾವತಿ ಚಿತ್ರದ ಸಾಹಿತಿ ಮತ್ತು ಗಾಯಕರು ಶರಣಕುಮಾರ್ ಗಜೇಂದ್ರಗಡವರು ನಮ್ಮ ಜೊತೆಗಿದ್ದಾರೆ. ಸರ್, ಸ್ವಾಗತ. ನಮಸ್ಕಾರ ಸರ್. ಇವರು ಏಕಲವ್ಯ ಅನಿತಾ ಅನಿತಾ ಸಾಂಗ್ ಕೇಳಿದಿರಲ್ಲ, ಅದನ್ನು ಬರೆದವರು. ಹೇಳಿ ಕೇಳೋಣ ಸರ್, ಹೇಳಿ ನಿಮ್ಮ ಜರ್ನಿ ಏಕಲವ್ಯಿಂದ ಪದ್ಮಾವತಿವರೆಗೂ ಹೇಗಿತ್ತು? ಏಕಲವ್ಯಿಂದ ಪದ್ಮಾವತಿವರೆಗೂ ಅಲ್ಲ ಸರ್, ಪದ್ಮಾವತಿಯಿಂದ ಏಕಲವ್ಯ. ಪದ್ಮಾವತಿಯಿಂದ ಏಕಲವ್ಯ, ಪದ್ಮಾವತಿ ಬರೆದಿದ್ದಕ್ಕೇನೆ ಸಿಕ್ಕಿರೋದು ಏಕಲವ್ಯ. ತಾಯಿ ಸಾಂಗ್ ಕೇಳ್ಬಿಟ್ಟು ಕೊಡ್ತಾರೆ, ಚೆನ್ನಾಗಿದೆ ಅದು. ಪ್ರೀತಿನ ದೇವ್ರು ಅಂತ ಹೇಳಿದವ್ರು ಯಾರು, ದೇವರೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ. ಪ್ರೀತಿ ಸೃಷ್ಟಿ ಮಾಡಿ ಮೇಲೆ ಕುಂತ ನೋಡಿ, ಕರ್ಟಸಿನ ಇಲ್ದವನು ಕಣೋ. ಎದೆ ಆ ಬಗೆದು ನಾ ಹೇಗೆ ತೋರಲಿ, ಪ್ರೀತಿ ಕೇಳಿಲ್ಲ ಹೇಗೆ ಅಳೆಯಲಿ. ಯಾರೋ ಹಿಸ್ಟ್ರಿನ ಬರೆದೋರು, ಪುಸ್ತಕನ ಓದೋರು ಬಂದಿಲ್ಲಿ ಮಾತಾಡ್ರಪ್ಪ. ಪ್ರೀತಿ ಹಂಗಂತ ಹಿಂಗಂತ ಪಿಕ್ಚರ್ ತೆಗೆದೋರು ಪ್ರೀತಿಲಿ ಬಿದ್ ನೋಡ್ರಪ್ಪ, ಬಾರಲ್ ಕುಂತ್ಕಂಡ್ ಕುಡ್ದಂಗಲ್ರಪ್ಪ ಅನಿತಾ. ಓ ಅನಿತಾ, ಅನಿತಾ, ಓ ಅನಿತಾ. ಈ ಸಾಂಗ್ ವಾ ವಾ, ಸೂಪರ್ ಸೂಪರ್. ಶಂಕರ್ ಮಹಾದೇವನ್ ಅವ್ರು ಹಾಡಿದ್ದಾರೆ, ಪ್ರೇಮಣ್ಣ ಅವಕಾಶ ಕೊಟ್ಟರು. ನಮ್ಮ ಪದ್ಮಾವತಿ ಚಿತ್ರದ ತಾಯಿ ಸಾಂಗ್ ಕೇಳಿ, ತಾಯಿ ಅಂದರೆ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲರಿಗೂ ಪ್ರೀತಿ, ಅದನ್ನು ಕೇಳಿ ನನಗೆ ಅದೊಂದು ಅವಕಾಶ ಸಿಕ್ತು. ವೆರಿ ನೈಸ್ ಸರ್. ನಾನು ಬಂದು ಕುತ್ಕೊಂಡಾಗ ಸೈಲೆಂಟ್ ಜೀವ ಅಂತ ಅನ್ಕೊಂಡಿದ್ದೆ ಸರ್. ಕೂದಲೆಲ್ಲ ಬೋಳಿಸಿದೀವಿ ಆದರೂ ಎದುರ್ತಾ ಇದ್ದೀವಿ. ಅದ್ಭುತ ಸರ್. ಸರ್ ಹೇಳಿ, ಪದ್ಮಾವತಿಲಿ ನೀವು ಎಷ್ಟು ಹಾಡುಗಳನ್ನ ಬರೆದಿದ್ದೀರಾ, ಎಷ್ಟು ಹಾಡು ಹಾಡಿದ್ದೀರಾ? ಪದ್ಮಾವತಿಲಿ ಒಂದು 8 ಹಾಡು ಬರೆದಿದ್ದೀನಿ ಸರ್. ಒಂದು 2-3 ಹಾಡಿದ್ದೀನಿ ಸರ್. ಅಂದ್ರೆ ಇನ್ನ ಇನ್ನ ಎಷ್ಟು ಸ್ಟಾಕ್ ಅಲ್ಲಿ ಇಟ್ಟಿದ್ದಾರೆ ಸರ್? ಒಂದು 2-3 ಆಡಿದೀನಿ ಅಂತಂದ್ರೆ ಇನ್ನ ಎಷ್ಟು ಇಟ್ಟಿದ್ದಾರೆ? ತುಳಿಯೋರು ಇದಾರೆ ಸರ್, ಏನ್ ಮಾಡೋದು ಈಗ, ಇಲ್ಲೇ ಕೂತ್ಕೊಂಡು ತುಳಿತಾ ಇದಾರೆ ಈಗ. ಯಾವ ಕಾಡ್ದ ಇವನು ಅಂತ ಇದಾರೆ ಈಗ. ಈಗ ಈಗ ನಮ್ ವೀಕ್ಷಕರ ಮುಂದೆ ಆಡಿದಾರಲ್ಲ ಸರ್, ನೆಕ್ಸ್ಟ್ ನಿಮ್ದೇ ಅವ ಸರ್, ಇನ್ ಯಾರು ತುಳಿಯಕ್ ಆಗಲ್ಲ ಸರ್. ಈ ತರ ಟ್ಯಾಲೆಂಟ್ ಇದ್ರೆ ಖಂಡಿತವಾಗ್ಲೂ ಯಾರು ತುಳಿಯಕ್ ಆಗಲ್ಲ. ಅದು ದೇವ್ರ ಆಶೀರ್ವಾದ ಸರ್, ಇವ್ರು ಕೊಟ್ಟಿರೋ ದೋಷ. ಗಂಟ್ಲು ಹರಿದು ಹೋಗ್ಬೇಕು, ತಪ್ಪು ಮಾಡಬೇಡ. ನಮ್ ಪಿಕ್ಚರ್ ಅಲ್ಲಿ ಪದ್ಮಾವತಿನೇ ತಪ್ಪು ಮಾಡಬೇಡ ಒಂದು ಸಾಂಗ್ ಇದೆ ಸರ್. ಖಂಡಿತ ತಪ್ಪು ಮಾಡಬೇಡ, ಅದಕ್ಕೆ ಶಿಕ್ಷೆ ಐತಿ ನೋಡ. ತಪ್ಪು ಮಾಡಬೇಡ, ಅದಕ್ಕೆ ಶಿಕ್ಷೆ ಐತಿ ನೋಡ. ನೀನೇ ತೋಡಿದ ಗುಂಡಿ ಅದರೊಳು ಬಿದ್ದಿಯಲ್ಲು ಮೂಢ, ನೀನೇ ತೋಡಿದ ಗುಂಡಿ ಅದರೊಳು ಬಿದ್ದಿಯಲ್ಲು ಮೂಢ. ಮನ್ಸು ಮನ್ಸಿಗೆ ದ್ವೇಷದ ಕಿಚ್ಚು ಹಚ್ಚಬೇಡ, ಮನ್ಸು ಮನ್ಸಿಗೆ ದ್ವೇಷದ ಕಿಚ್ಚು ಹಚ್ಚಬೇಡ. ಮಾನವ ನೀನು ನಾಕದ ದನವಾಗಬೇಡ, ತಪ್ಪು ಮಾಡಬೇಡ, ಅದಕ್ಕೆ ಶಿಕ್ಷೆ ಐತಿ ನೋಡ. ಇದು ಸರ್ ನಮ್ಮ ಸೂಪರ್ ಸರ್. ಸರ್ ಹೇಗ್ ಕರ್ಕೊಂಬಂದ್ರಿ ಸರ್ ಇಂಥ ಕಲಾವಿದನ? ಊರಿಗೆ ಹೋಗಿ ಕುಂತಿದ್ದ ಸರ್ ಎಲ್ಲ 2 ದಿವಸ ಹೋಗಿ ಇವ್ರ ತಂದೆ ತಾಯಿ ಕಾಲಿಗೆ ಬಿದ್ದು ಅವ್ರಿಗೇನಂದ್ರೆ, ಮಂಗ ಸೊಳೆ ಮಗ ಇದು ಸವಾಸನೆ ಬೇಡ, ಬಿಟ್ಬಿಟ್ರಿ ನಮ್ಗೆ ಕೈ ನಾವು ಹಾಳಾಗೋಗ್ತೀವಿ ಅಂತ ಹೇಳ್ದ. ಅಪ್ಪ ಹಂಗಿಲ್ಲ, ಫಿಲಮ್ ಇಂಡಸ್ಟ್ರಿ ಒಳಗೆ ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಕೆಟ್ಟವರೇ ಇರೋಲ್ಲ. ಯಾಕಂದ್ರೆ ಒಂದು 2-3 ಜನ ಟೋಪಿ ಹಾಕಿದ್ದು ನನಗೆ, ಅಂದರೆ ಹೆಸರು ಬರ್ಕೊಂಡು ಹೆಸರೆಲ್ಲ ಬರ್ಕೊಂಡು ಅಂದರೆ ಸಾಂಗ್ಸ್ ಬರ್ತಿದ್ದಾನೆ, ಭಾರಿ ಅದ್ಭುತ ಸಾಂಗ್ ಬರ್ತಿದ್ದ, ನಾನು ಕೇಳಿದ್ದು ಬರ್ಕೊಂಡು ಇವನ ಹೆಸರು ಹಾಕಿಲ್ಲ ಅವರು. ಅದಕ್ಕೆ ತಗೊಂಡ್ರ ಅವರೇ ಮಾಡಿಕೊಂಡ್ರು, ದುಡ್ಡು ಕೊಡಲಿಲ್ಲ, ಬಸ್ಸಿಗೆ ದುಡ್ಡಿಲ್ಲದೆ ಬಸ್ ಸ್ಟ್ಯಾಂಡ್ನಾಗ ಹೋಗಿ ನಿಂತಿದ್ದ ಇವ. ಅದು ಆ ಅನುಭವಕ್ಕೆ ಮನೆಗೆ ಹೋದ ತಕ್ಷಣದಲ್ಲಿ ಇವರು ತಂದೆ ತಾಯಿ ಎಲ್ಲ ತಗೋ ಇವನಿಗೆ ಚಾರ್ಜ್, ನಿನಗೆ ಏನು ಮಾಡೋಕೆ ಹೇಳಿದ್ವಿ ನಾವು, ನೀನು ಏನು ಮಾಡ್ಕೊಂಡು ಬಂದೆ, ಮೂರು ಮುಚ್ಕೊಂಡು ಮೊದಲು ಮನೆಗೆ ಬಂದು ಪ್ರವಚನ ಹೇಳಿಬಿಟ್ಟು ನಮ್ಮ ಜೀವನ ನಡೆಸು, ನೀನು ಯಾವ ಸಿನಿಮಾ ಸಾಕ್ಸ್ ಹೋದೆ ಅಂದರೆ ಮೆಟ್ಟ ತಗೊಂಡು ಹೊಡಿತೀನಿ ಅಂತ ಹೇಳಿದ್ವಿ ಅವ್ರಿಗೆ. ಅದು ಆದಮೇಲೆ
ಅದಾದ್ಮೇಲೆ ಸತ್ಯ ದೇವ್ರ ಸಾಕ್ಷಿ ಇದು. ಅದಾದ್ಮೇಲೆ ಇವನು ಅಣ್ಣ ಯಾವ ಸಿನಿಮಾನು ಬೇಡ, ಸಿನಿಮಾದವ್ರ ಕಥೆನು ಬೇಡ, ನಮಗೆ ಬಿಟ್ಟು ಬಿಡ್ರಿ ಅಂತ ಹೇಳಿ ಓದೋನು. 2 ಇಯರ್ಸ್ ಆದಮೇಲೆ ನಾನು ನಮ್ಮ ಇವ್ರದ್ದೊಂದು CD ಕೇಳಿದೆ. ನಾನು ಸ್ವಾಮಿಗಳ ಮೇಲೆ ಒಂದು ಒಳ್ಳೆ ಅದ್ಭುತವಾದ ಒಂದು CD ಮಾಡಿಸಿದ್ರು ತುಂಬ ಕಷ್ಟಪಟ್ಟು. ಅದಕ್ಕೆಲ್ಲ ಸುಮಾರು ಸ್ಪಾನ್ಸರ್ಸ್ ಎಲ್ಲ ಹಿಡಿದೆಲ್ಲ ಮಾಡಿಟ್ಟಿದ್ರು. ಹೋಗಿ ಆ CD ಕೇಳಿದೆ. ನಾನು ಕೇಳಿದಾಗೆ ಸಿ ಅಶ್ವಥನ ವಾಯ್ಸ್ ಕೇಳಿದಂಗೆ ಆಯ್ತು ನನಗೆ. ಅದ್ರ ಜೊತೆಗೆ ಸಾಹಿತ್ಯ ಇವ್ರದೇ ಅಂದರೆ ಅದು ಎಲ್ಲ ಒಂದೇ ಕಡೆ ಪ್ಯಾಕೇಜ್ ಸಿಗಲ್ಲ ಹಂಗೆಲ್ಲ. ಇದು ಇಷ್ಟು ಅದ್ಭುತವಾದ ಕಲೆ ಇರೋ ಮನುಷ್ಯ ಯಾಕೆ ಇವನು ಕರ್ಕೊಂಡು ಬರಬಾರ್ದು ಅಂತ ಇವ್ರ ಮನೆಗೆ ಹೋದಾಗ ಇವ್ರ ತಂದೆ ತಾಯಿ ನಮ್ಗೆ ಹಿಂಗೆ ನುಂಗೋ ಥರ ನೋಡ್ತಿದ್ರು. ಫಸ್ಟು ಸಿನಿಮಾದವರು ಅಂದರೆ ಕೆಟ್ಟವರು ನಿಮ್ಮಿಂದ. ಯಾಕಂದ್ರೆ ಸರ್ ಅವ್ರು ಸರ್ ಒಬ್ಬ ಈಗ ಇವತ್ತು ಇವರಿಗೆ 8 ಹಾಡು ಬರ್ದಿದ್ದೀನಿ ಬರೆಸ್ಕೊಂಡು ಆಯ್ತಪ್ಪ ನಿನ್ ಕರೆಸ್ತೀನಿ ಅಂತೇಳಿ ಅವ್ರು ಬಿಟ್ಟಿದ್ರೆ ಇವತ್ತು ನಮ್ಮ ಮತ್ತೆ ಬರ್ತಿರ್ಲಿಲ್ಲ ಬೆಳಕಿಗೆ. ನಾನು ಆಗ್ತಿರ್ಲಿಲ್ಲ, ಅಲ್ಲೇ ಮನೇಲಿ ಇರ್ಬೇಕಾಗಿತ್ತು ನಾನು. ಆ ಥರದ ಜನ ತುಂಬ ಜನ ಸಿಗ್ತಾರೆ ಸರ್ ಇಲ್ಲಿ, ಯಾಕಂದರೆ ಬರೀತಾರೆ. ಏನು ಬರ್ತಿದ್ಯಪ್ಪ ಹೌದಾ ತೊಗೊಂಬಪ್ಪ ನೋಡ್ತೀನಿ ಅಂತ ಹೇಳ್ಬಿಟ್ಟು ಬರೆಸ್ಬಿಟ್ಟು ಅದನ್ನ ಆಯ್ತಾ ಚೆನ್ನಾಗಿದೆಯಾ ಅದರಲ್ಲಿ ಎರಡಲೇ ನನಗೆ ತಗೊಂಡು ಆಗಿದೆ. ದೊಡ್ಡ ದೊಡ್ಡ ಸಿನಿಮಾಗೆ ಆಗಿದೆ. ನಾವು ಅದನ್ನು ಹೇಳಿದರೆ ಪಬ್ಲಿಸಿಟಿ ಅಂದ್ಕೊಂಡ್ಬಿಡ್ತಾರೆ. ಬೇಡ, ದೊಡ್ಡ ದೊಡ್ಡ ಸ್ಟಾರ್ಗಳೇ ತೊಗೊಂಡಿದ್ದಾರೆ ಆ ಲೈನ್ಗಳು. ಯಾಕಂದರೆ ಇವ್ರಿಗೂ ಇವರೇ ಹೇಳಿದ್ದು ಅದು ನಿಜಾನೂ ಕೂಡ. ಈಗ ಹಂಗಾಗುತ್ತೆ ಅಂತ ನಾನು ಇವನು ಎಷ್ಟು ಸಾಂಗ್ ಬರೆದಿದ್ದಾನಲ್ಲ ಅದನ್ನು ವಿಡಿಯೋ ಮಾಡಿ ಇಟ್ಟಿದ್ದೀನಿ ಎಷ್ಟೋ ಸಾರಿ ಪ್ರೂಫಿಗೆ ತೋರಿಸೋಣ ಅಂತೇಳಿ. ಯಾರು ಕದ್ದರೆ, ಯಾಕಂದರೆ ನಮ್ಮಲ್ಲಿ ಯಾವ ಮೋಸನೂ ಇಲ್ಲ. ಅಂದರೆ ಒಳ್ಳೆಯ ಅದ್ಭುತವಾದ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ. ಸೊ ಹಾಗಾಗಿ ಈ ಸಿನಿಮಾದಲ್ಲಿ ಒಳ್ಳೆ ಒಳ್ಳೆಯದು ಹಾಡುಗಳು ಬರೆದಿದ್ದಾನೆ. ಇದು ಬಹಳ 100% ಜನಗಳಿಗೆ ಮನಸ್ಸಿಗೆ ಮುಟ್ಟುತ್ತೆ. ನೀವು ಈ ನಾಗಮಂಡಲ ಎಲ್ಲ ನೋಡಿರ್ಬೋದು ಸಿನಿಮಾ, ಪ್ರಕಾಶ್ ರಾಜ್ ಅವರು. ಈಗ ನೀವು ಆ ಸಾಂಗ್ಗಳು ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಇವತ್ತು ಎವರ್ಗ್ರೀನ್ ಸಾಂಗ್ ಸರ್, ಅದು ಕೇಳ್ತಾರೆ, ಅದಕ್ಕೆ ಮೀರಿಸುತ್ತೆ ಈ ಸಾಂಗ್ಗಳು. ಸೊ ಅಂಥ ಅದ್ಭುತವಾದ ಒಂದು ಟ್ಯಾಲೆಂಟ್ ಇರುವಂಥ ಮನುಷ್ಯ. ಸರ್ ಕೂತಲ್ಲೇ ಪಟಾಪಟಿ ಗೀಚವಾಗಿತ್ತಾನೆ. ಈಗ ಅವತ್ತು ಅವ್ರ ತಂದೆ ತಾಯಿ ಬೈದರು, ಇವತ್ತು ಅವ್ರು ಎಷ್ಟೋ ಸಂತೋಷ ಪಡ್ತಾರೆ. ಯಾಕಂದರೆ ನಮಗೆ ಅದು ನಾವು ತಪ್ಪು ಮಾಡಲಿಲ್ಲ ಅಂತ ನಮಗೆ ಅನ್ನಿಸ್ತು. ಇವ್ರು ತಪ್ಪು ಮಾಡಬೇಡ ಅಂತ ನೋಡಿದ್ಬಿಟ್ರು, ನಾವು ತಪ್ಪು ಮಾಡಲಿಲ್ಲ ಇವ್ರು ಕರ್ಕೊಂಬಂದು. ನಿಮಗೆ ಈ ಖಡಕ್ ಸಿನಿಮಾಯಿಂದ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮಗ ಇವತ್ತು ಬಂದು ಖಡಕ್ಕಾಗಿ ನಿಲ್ತಾನೆ ಇಲ್ಲಿ ಇಂಡಸ್ಟ್ರಿಯಲ್ಲಿ, ಇನ್ನು ಮುಂದೆ ಇನ್ನೂ ಗೊತ್ತಾಗುತ್ತೆ. ಇದ್ರ ಮೇಲೆ ಇನ್ನೊಂದು ಯಾವ್ದಾರ ಹೋದ್ರೆ ಬಿಡಿ ಸರ್. ಹಾಗೆ ಅದಕ್ಕೂ ಮೊದಲು ಪದ್ಮಾವತಿ ಚಿತ್ರದಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಮಿಥುನ್ ಸರ್ ಜೊತೆಗೆ ಒಟ್ಟಿಗೆ ಅವ್ರ ಕತೆ ಹೇಳಿದಾಗ ಸಾಂಗ್ಸ್ ಬರೆಯೋದು ಈ ಪ್ರೋಸೆಸ್ ಹೇಗಿತ್ತು? ಕಷ್ಟ ಹೇಳಿದ್ದೇನು ಅಂದರೆ ನನಗೆ ಹಂಸಲೇಖ ಅವ್ರ ಹತ್ರ ಬರೆಸ್ಬೇಕು ಅಂತ ಇದೆ. ಹಂಗೆ ಬರೆದ್ರೆ ಕೊಡಪ್ಪ, ಇಲ್ಲಾಂದ್ರೆ ಬೇಡ ಅಂತ ಫಸ್ಟಿಗೆ ಹೇಳ್ಬಿಟ್ರು ಅವರು. ನಾನು ಹಂಸಲೇಖ ಸರ್ ಅಂದರೆ ಸಾವಿರ ಹಿಟ್ ಮಾಡಿರೋ ದೊಡ್ಡ ವ್ಯಕ್ತಿ, ನಾವೆಲ್ಲ ಯಾವ ಲೇಖ ಸರ್ ಆಗಲ್ಲ ಇದು ಅಂದ್ಕೊಂಬಿಟ್ಟೆ ನಾನು. ಆದರೆ ನನಗೆ ಬೆನ್ನೆಲುಬಾಗಿ ಇವ್ರು ನಿಂತು ಸಪೋರ್ಟ್ ಮಾಡಿ ಬರ್ಸ ಬರೀತಾನೆ ಅವನ ಹತ್ರ ಕೆಲಸ ಇದೆ ತೆಗೆಸ್ರಿ ಅಂದರು. ಬರೋದೆ ಆಮೇಲೆ ಅವ್ರಿಗೆ ಖುಷಿ ಆಗ್ತು, ಬರೀತಾ ಇದೆಯಪ್ಪ. ಖಂಡಿತ ಸರ್, ನೀವು ಹಂಸಲೇಖ ಸರ್ಗೆ ನಾನು ಹೋಲಿಕೆ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಸಾಹಿತ್ಯ ಗಾಯನ ಯಾರಿಗೂ ಕಮ್ಮಿ ಏನಿಲ್ಲ ಸರ್. ಹಾಗೆ ಪ್ರೇಮ್ ಸರ್ ಇದಾದ ನಂತರ ನೀವು ಹೇಳಿದ್ರಿ ಇದು ಅವಕಾಶ ಕೊಟ್ರಿ ಅಂತ, ಅವ್ರ ಬಗ್ಗೆ ಹೇಳೋದಾದರೆ? ಅವರು ಒಳ್ಳೆಯ ಮನುಷ್ಯ ಸರ್, ದೇವರಂಥ ಮನುಷ್ಯ, ಕೊಟ್ಟಿರೋ ಅವಕಾಶ ಭಾಳ ದೊಡ್ಡದು. ಇದು ನೋಡಿನೇ ಕೊಟ್ಟರು ಅವರು, ಖುಷಿ ಆಗ್ಬಿಡ್ತಾರೆ ಸರ್. ಯಾಕಂದರೆ ಬರೆದು ಹೆಸರು ಹಾಕಿ ಅವನಿಗೊಂದು ತನ್ನ ಹುಟ್ಟಲಿ ಅಂತ ಕೊಟ್ಟರಲ್ಲ ಸರ್, ಅದು ಭಾಳ ದೊಡ್ಡತನ ಸರ್. ಇದನ್ನು ಅದನ್ನು ಯಾರು ಮಾಡಲ್ಲ. ಈಗ ಬರೆಸಿ ಹೆಸರು ಹಾಕಿದಾರಲ್ಲ ಅದು ಭಾಳ ದೊಡ್ಡದು ಸರ್. ಅದಕ್ಕಿಂತ ಏನೇ ಹೇಳಬೇಕು ಸರ್. ಸರಿ, ಈಗ ಮತ್ತೆ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಇನ್ನೊಂದು ನಿಮ್ಮ ಹಾಡಿನ ಝಲಕ್. ಮಳೆಯ ಹನಿಗಳ ಜೊತೆಗೆ ಮಂಜು ಮಾತಾಡೋ ಹೊತ್ತು ಹಳೆಯ ಆ ನೆನಪಿನ ಪಯಣ ಹೊರಟಾಯ್ತು. ಜೀವ ಜೀವನದ ಜೊತೆಗೆ ಸಾಗಿ ಬಂದಿರುವ ಕಥೆಗೆ ಹಳೆಯ ನೆನಪಿನ ಪಯಣ ಶುರುವಾಯಿತು. ಇದು ಒಂದು ಮಳೆ ಸಾಂಗ್ ಸರ್. ಇದು ಅಂದರೆ ಆ ಮಳೆಯಲ್ಲಿ ಟ್ರಾವೆಲಿಂಗಲ್ಲಿ ಹೀರೋಯಿನ್ನು ಪದ್ಮಾವತಿ ಇದ್ದಾಳಲ್ಲ ಬಾಯ್ಬಡಿಕೆ, ಅವಳು ಹಾಂ ಅಲ್ಲಿ ಆ ಪದ್ಮಾವತಿನ ಕತೆ ಹೇಳ್ತಿರ್ತಾಳೆ. ಅಂದರೆ ಆ ಜರ್ನಿಯಲ್ಲೇ ಕತೆ ಹೇಳ್ತಿರ್ತಾಳೆ. ಈಗ ಅದ್ರ ಮೇಲೆ ಲೈನ್ ಬರಿಬೇಕಲ್ಲ, ಅದಕ್ಕೆ ಆ ಮಳೆ ಹನಿ ನೀರು ಮತ್ತು ಕತೆ ಹಿಂದಿನ ಮೆಲುಕನ್ನು ಹಾಕ್ಕೊಂಡು ಹೇಳ್ತಾ ಇದ್ದಾಳೆ. ನಂಗೆ ಬರ್ದ, ಸೂಪರ್ ಬರ್ದ ಅದ ಸರ್. ಸರ್ ಕಡೆದಾಗ ಮಾತೃದೇವ ಕರುವಿಗೂನು ಇಹುದು ತಾಯ ಕರುಣೆ ಅದರ ಮೌನ ಮಾತು ಅದರ ಕರುಳ ಸ್ಮರಣೆ ಮಡಿಲ ಹರಿದು ವರಚಿ ನೋವ ಕೊಂಡಿ ಕಳಚಿ ವಿಧಿಗೆ ಮಣ್ಣು ಎರಚಿ ಕಂದನ ಹಣೆಯ ಬರಹಗೀಚೋ ಅಮ್ಮ ಎನ್ನುವ ಪದವು ಬರೀ ಪದವೇ ಅಲ್ಲ ಕಣು. ಈ ಜಗದ ಮೊದಲ ಅದ್ಭುತ ನನ್ನವನಲ್ಲವೇನು ಮಾತೃದೇವೋ ಭವ.
ಮಾತೃದೇವೋಭವ. ಇದು ಸರ್ ನಮ್ಮ ಪದ್ಮಾವತಿ ತಾಯಿ ಸಾಂಗ್ ನೋಡಿ. ಈಗ ಮತ್ತೆ ಕೂದ್ಲ ಎತ್ತು. ಇದು ಇದು ಹೆಂಗೆ ಅಂದರೆ, ಈ ಪದ್ಮಾವತಿ ಚಿತ್ರದ ದೊಡ್ಡ ಒಂದು ಆಸ್ತಿ, ದೊಡ್ಡ ಒಂದು ಸಕ್ಸಸ್ ಅಂದರೆ ಈ ಸಾಂಗ್ಗಳೇ ನಮಗೆ. ಸೊ ಹಾಗಾಗಿ ಆಲ್ ಟೀಮ್ ಅಂದರೆ ಸಿನಿಮಾಗೋಸ್ಕರ ತುಂಬ ಜನ ಕಷ್ಟಪಟ್ಟಿದ್ದಾರೆ ಹಗಲು ರಾತ್ರಿ. ಯಾಕಂದರೆ ಒಂದೊಂದು ಲೊಕೇಶನ್ ನಾವು ಜನ್ರೇಟರ್ನ ಹೊತ್ಕೊಂಡು ಕಿಲೋಮೀಟರ್ಗಟ್ಟಲೆ ನಡೆದಿದ್ದೀವಿ. ಸೊ ತುಂಬ ಅದ್ಭುತವಾದ ಜರ್ನಿ. ಸೊ ಈ ಚಾನಲ್ ಮುಖಾಂತರ ಈ ಪ್ರೋಗ್ರಾಮ್ ನೋಡ್ತಾ ಇರೋರಿಗೂ ಒಂದು ರಿಕ್ವೆಸ್ಟು, 15ನೇ ತಾರೀಕು ಸಿನಿಮಾ ಬರ್ತಾ ಇದೆ, ದಯವಿಟ್ಟು ನೀವು ಇದನ್ನು ನೋಡಿ ಶೇರ್ ಮಾಡಿ ಎಲ್ಲರೂ ನೋಡೋ ಥರ ಮಾಡಿ. ಬರೀ 100 ಜನ 200 ಜನ ನೋಡೋ ಥರ ಆಗಬಾರ್ದು. ಇದರಲ್ಲಿ ಇರೋಷ್ಟು ಜನ ಎಲ್ಲರವರೆಗೂ ಈ ಕಂಟೆಂಟ್ನ ಮುಟ್ಟಲಿ. ನೋಡಿಬಿಟ್ಟು 15ನೇ ತಾರೀಕಿಗೆ ಸಿನಿಮಾ ನೋಡಿ ಪ್ಲಸ್ ಮೈನಸ್ಸನ್ನು ಥಿಯೇಟ್ರ್ ಮುಂದೆ ಹೇಳಿ. ಖಂಡಿತ ಸರ್, ಒಳ್ಳೆ ಕಂಟೆಂಟ್ನ ಒಳ್ಳೆ ಪ್ರಾಡಕ್ಟ್ನ ಕೊಟ್ಟಾಗ ಕನ್ನಡಿಗರು ಖಂಡಿತವಾಗ್ಲೂ ಒಪ್ಕೋತಾರೆ, ಚೆನ್ನಾಗಿರೋದನ್ನ ಒಪ್ಕೋತಾರೆ ಕೂಡ. ಒಳ್ಳೆಯದಾಗಿ ಸರ್. ಯಸ್, ಡನ್, ಥ್ಯಾಂಕ್ಸ್.